ಸರ್, ನಮ್ಮ ಅತ್ತೆಗೆ ಹಿಡಿಸಿದ್ದು ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ, ನಮ್ಮ ಅಮ್ಮಂಗೆ ಇಷ್ಟ ಆಗಿದ್ದು ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ. ಇದೇ ಸರ್ ನನ್ನ ಕತೆ. ಮೊದ್ಲು ನನ್ನ ತಂಗಿ ಮದುವೆ ಆಗ್ಬೇಕು, ಆಮೇಲೆ ನೋಡ್ಕೋಣ ಬಿಡಿ ಸರ್. ಸರಿ, ಹಾಗಾದ್ರೆ ನಿನ್ ತಂಗಿಗೊಂದ್ ಮದುವೆ ಮಾಡ್ಬಿಡಯ್ಯ. ಸರ್, ಅದ್ರಲ್ಲೂ ಒಂದ್ ತೊಡ್ಕಿದೆ. ಏನಪ್ಪ, ನಿನ್ ತಂಗಿಗ್ ಮದುವೆ ಮಾಡೋದ್ರಲ್ಲಿ ತೊಡ್ಕೇನ್ ಬಂತು? ಸರ್, ನನ್ ತಂಗಿ ಏನ್ ಹೇಳ್ತಾಳೆ ಗೊತ್ತಾ ಸರ್? ಏನ್ ಹೇಳ್ತಾಳೆ? ನನ್ಗೀಗ್ಲೇ ಮದ್ವೆ ಬೇಡ ಅಣ್ಣ. ಮೊದಲನೇ ಅದಕ್ಕೆ ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ, ಎಷ್ಟ್ ಅಗತ್ಯನೋ ಅಷ್ಟ್ ಮಾತ್ರ ಮಾತಾಡ್ತಾರೆ. ಎರಡನೇ ಅದಕ್ಕೆ ಅಂದ್ರೆ ನಿನ್ ವೈಫ್ ಆಗಿ ಬರೋಳು, ಹಾಗಿರ್ಬಾರ್ದಪ್ಪ, ಜಾಲಿ ಆಗಿರ್ಬೇಕು. ನನ್ ಜೊತೆ ಒಬ್ಬ ಫ್ರೆಂಡ್ ಆಗಿರ್ಬೇಕು. ಅವ್ರ ಜೊತೆ ಒಂದ್ 2 ವರ್ಷ ಖುಷಿಯಾಗಿ ಮಾತಾಡಿದ್ಮೇಲೆನೆ ನಾನ್ ಈ ಮನೆ ಬಿಟ್ಟು ಹೋಗೋದು. ಇಲ್ದಿದ್ರೆ ನಾನ್ ಮದ್ವೆನೇ ಆಗೋದಿಲ್ಲ. ಯೋ, ನೀನ್ ಹೇಳೋದ್ ನೋಡಿದ್ರೆ ನಿನ್ಗ ಈ ಜನ್ಮದಲ್ಲಿ ಮದ್ವೆ ಆಗೋ ತರ ಕಾಣ್ತಾ ಇಲ್ಲ. ಈಗ ನಾನೇ ಒಂದ್ ಹೆಣ್ಣು ನೋಡ್ಬೇಕು ಅಂತ ಕಾಣುತ್ತೆ. ಸರಿ, ನಮ್ ಫ್ರೆಂಡ್ ಮಗಳೊಬ್ಳಿದ್ದಾಳೆ, ತುಂಬಾ ಓದಿದಾಳೆ, ತುಂಬಾ ಬುದ್ಧಿವಂತೆ. ಸರಿ, ಒಮ್ಮೆ ಹೋಗಿ ಅವಳನ್ನ ನೋಡ್ಬಿಡೋಣವಾ? ಸರ್, ಅದೆಲ್ಲ ಬೇಡ ಸರ್. ನಮ್ ದೇಶದಲ್ಲಿ 40 ವರ್ಷ ಆಗ್ತಾ ಇದ್ದಂಗೆ ಎಲ್ರಿಗೂ ಗ್ಯಾಸ್ಟ್ರಿಕ್ ಟ್ರಬಲ್ ಯಾಕೆ ಬರುತ್ತೆ ಗೊತ್ತಾ ಸರ್? ಯಾಕೆ? ವಯಸ್ಸಿಗೂ ಆರೋಗ್ಯಕ್ಕೂ ಸಂಬಂಧ ಇಲ್ದಾಗೆ ಸಿಕ್ಕಾಪಟ್ಟೆ ತಿನ್ನೋದಕ್ಕ? ಅದೇ ಸರ್ ವಿಷಯ. ಮದ್ವೆ ವಯಸ್ಸಲ್ಲಿ ಹುಡುಗಿ ನೋಡಕ್ಕೆ ಅಂತ ಹೋಗ್ತೀವ, ಅಲ್ಲಿ ಕೊಡೋ ಬೋಂಡಾ ಬಜ್ಜಿ ಎಲ್ಲ ತಿಂತೀವ, ಆಮೇಲೆ ಆ ಹುಡುಗಿ ಮಾತು ಬಿಡಿ ಸರ್, ಬಜ್ಜಿ ಚೆನ್ನಾಗಿತ್ತು ಅಂತ ಅವ್ನ ಮಾತು ಕೂಡ ಹೇಳಲ್ಲ. ಹೊಟ್ಟೆ ತುಂಬ ತಿನ್ನೋದು, ಎದ್ ಬಂದ್ಬಿಡೋದು. 1 ಕೆಜಿ ತರಕಾರಿ ಬೆಲೆ ಎಷ್ಟಾಗಿದೆ ಅಂತ ಗೊತ್ತಾ ಸರ್? ಹೆಣ್ಣೆತ್ ಕಳ್ಳು ಚೂರ್ಕಂದೆ ಇರುತ್ತಾ ಸರ್? ಅದೇ ಶಾಪ ಸರ್ ನಮ್ಮಂತ ಗಂಡಸು ತಟ್ಟೋದು. ಅರ್ಥ ಆಯ್ತಾ ಸರ್ ನಿಮ್ಗೆ? ಅದಕ್ಕೆ ಸರ್ ನಾನು ಮನ್ ಮನೆಗೆ ಹೋಗಿ ಹೆಣ್ಣೋಡೋ ಪದ್ಧತಿನೇ ಬಿಟ್ಬಿಟ್ಟಿದ್ದೀನಿ. ಹಾಗಾದ್ರೆ ನಿನ್ಗೆ ಹೇಗೆ ಹೆಣ್ಣು ಸಿಗುತ್ತೆ? ರಂಜಿತ್, ಒಂದ್ ಕೆಲಸ ಮಾಡಯ್ಯ, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಪ್ರೀತಿಸ್ಬಿಡು. ಪ್ರೀತಿನ? ನಿಮ್ ಕಾಲದಲ್ಲಿ ಪ್ರೀತಿಸಿದ್ರೆ ಪಾರ್ಕ್ಗೋ ದೇವಸ್ಥಾನಕ್ಕೋ ಕರ್ಕೊಂಡು ಹೋಗಿದ್ರೆ ಆಗೋಗ್ತಾ ಇತ್ತು. ಈಗ ಅದೆಲ್ಲ ಆಗಲ್ಲ ಸರ್. ಈಗ ಪ್ರೀತಿ ತುಂಬಾ ಕಾಸ್ಟ್ಲಿ. ಒಂದ್ ಸೆಲ್ ಫೋನ್ ಕೊಡಿಸ್ಬೇಕು, ಅದಕ್ಕೊಂದ್ ಸಿಮ್ ಕಾರ್ಡ್ ಹಾಕಿಸ್ಬೇಕು, ಅದಕ್ಕೆ ಪದೇ ಪದೇ ರೀಚಾರ್ಜ್ ಮಾಡಿಸ್ಬೇಕು, ಮಿಸ್ ಕಾಲ್ ಕೊಟ್ರೆ ರಿಟರ್ನ್ ಫೋನು ಮಾಡಬೇಕು ಸರ್. ತಿಂಗಳಿಗೊಂದು 2 ಸಲ ಮಲ್ಟಿಪ್ಲೆಕ್ಸ್ ಕರ್ಕೊಂಡೋಗಿ ಸಿನಿಮಾನೂ ತೋರಿಸ್ಬೇಕು. ಒಂದ್ ವೇಳೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವೇ ಆ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂತ ನಮ್ ತಲೆನೆ ತಿನ್ಬಿಡ್ತಾರೆ. ಅದಲ್ದೆ ಆಗಾಗ ಐಸ್ ಕ್ರೀಮು ಕಾಫಿ ಡೇ ಅಂತ ಖರ್ಚು ಮಾಡ್ತಾನೆ ಇರ್ಬೇಕು ಸರ್. ಇದೆಲ್ಲ ನನ್ನ ಕೈಲಿ ಆಗೋದಿಲ್ಲ ಸರ್. ಮೊದ್ಲು ಈ ಪ್ರೀತಿ ಪ್ರೇಮಕ್ಕೆಲ್ಲ ಹೆಲ್ಪ್ ಮಾಡೋದೆ ಫ್ರೆಂಡ್ಸು ಸರ್. ಈ ಪ್ರೀತಿ ಶುರು ಆದ್ಮೇಲೆ ಮೊದ್ಲು ಈ ಹುಡುಗಿ ಹೇಳೋ ಮಾತು ಏನಂತ ಗೊತ್ತಾ ಸರ್? ಮೊದ್ಲು ಫ್ರೆಂಡ್ಶಿಪ್ ಕಟ್ ಮಾಡು, ಇಲ್ಲ ಲವ್ ಮಾಡು. ಇದೆಲ್ಲ ನಮ್ ಕೈಲಿ ಆಗಲ್ಲ ಸರ್. ನಮ್ಗೆ ನಮ್ ಫ್ರೆಂಡ್ಸೇ ಮುಖ್ಯ ಸರ್. ನನ್ ಫ್ರೆಂಡ್ಸ್ ಒಪ್ಕೊಂಡಿರೋ ಹುಡುಗಿನ ಮಾತ್ರ ನಾನ್ ಲವ್ ಮಾಡೋದು. ಏನಯ್ಯ, ಪ್ರೀತಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀಯ, ನೀನು ನಿನ್ನ ಫ್ರೆಂಡ್ಸ್ ಸೇರಿ ಎಷ್ಟು ಜನ ಲವರ್ಸ್ ಗೆ ಮದುವೆ ಮಾಡಿಸಿದ್ರ ಹೇಳಿ? ಅದನ್ನ ಯಾಕೆ ಕೇಳ್ತೀರಾ ಸರ್? ಮೊದ್ಲು 2 ಜೋಡಿನ ಒಟ್ಟಿಗೆ ಸೇರಿಸಿದ್ವಾ. ಅದೇನಾಯ್ತು ಅಂದ್ರೆ ರಂಜಿತ್ ಇದ್ದಾನೆ ಅಂತ ಇಬ್ರು ನನ್ನ ಹತ್ರ ಬಂದ್ರು. ನಮ್ದವ್ರನ್ನ ಕೈ ಬಿಡಕ್ ಆಗತ್ತಾ ಸರ್? ಅದಕ್ಕೆ ಸರ್ ಎಲ್ರಿಗೂ ಮದುವೆ ಮಾಡಿಸ್ತೀನಿ. ಪ್ರೀತಿ ಮಾಡೋದು ತುಂಬಾ ಸುಲಭ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏನಯ್ಯ, ದೊಡ್ಡೋರ್ ನೋಡಿದನ್ನ ಒಪ್ಕೊಳ್ಳಲ್ಲ, ನೀನು ಸೆಲೆಕ್ಟ್ ಮಾಡಲ್ಲ, ಹಾಗಾದ್ರೆ ಹೇಗಯ್ಯ ನಿನ್ನ ಮದುವೆ ಆಗೋದು? ಆಗುತ್ತೆ ಸರ್, ನನ್ಗೂ ಒಂದ್ ಒಳ್ಳೆ ಹುಡುಗಿ ಎಲ್ಲಾರು ಹುಟ್ಟಿರ್ತಾಳೆ, ಸಮಯ ಕೂಡ ಬಂದಾಗ ಅವಳೇನ ನುಡ್ಕೊಂಡ್ ಬರ್ತಾಳೆ.